ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನಾನು ಇವತ್ತು ಯಾವುದೇ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇಲ್ಲ. ತೋರಿಸ್ಬೇಕು, ಡಿಸೈನ್ಸ್ ಇತ್ತು, ತೋರಿಸ್ತೀನಿ ಖಂಡಿತವಾಗ್ಲೂ, ಏನು ಇಲ್ಲ. ನಾನು ಏನಂದರೆ, ತುಂಬ ಜನ ತುಂಬ ಕ್ವಶನ್ಗಳು ಬಂದಿತ್ತು. ನಾವು ಲೈವ್ ಪ್ರೋಗ್ರಾಮ್ ಆ ಥರ ಏನು ಮಾಡಲಿಲ್ಲ ಇರೋದ್ರಿಂದ ನಾನು ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡಲೇಬೇಕು. ಅದರಿಂದ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತಾರೆ, ಯಾವ ಥರ ಅಟ್ರಾಕ್ಷನ್ ಮಾಡೋದು, ನಾವು ಟೈಲರಿಂಗ್ ಮಾಡಬೇಕು ಅಂದರೆ ಅಂಗಡಿ ಆದರೆ ಗೊತ್ತಾಗ್ಬಿಡುತ್ತೆ, ತಂದುಕೊಟ್ಬಿಡ್ತಾರೆ, ಮನೇಲಾದರೆ ತಂದುಕೊಡಲ್ಲ ಅಂತ ಎಲ್ಲ ಕೆಲವೆಲ್ಲ ನೀವು ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದಾರೆ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಪರ್ಸನಲ್ಲಾಗಿ ಫೋನ್ ಕೂಡ ಮಾಡಿ ನನಗೆ ಹೇಳ್ತಾನೆ ಇರ್ತಾರೆ. ಈ ಥರ ಯಾವುದೇ ಯೂಟ್ಯೂಬರ್ಸ್ ಮತ್ತು ಹೇಳಬೇಕು, ನಾನು ಯಾವುದೇ ಒಂದು ಚಾನಲ್ ಹೆಸರು ತೆಗೆದುಕೊಳ್ಳೋಂಗೂ ಇಲ್ಲ, ಹೇಳಬಾರ್ದು. ಯಾರೂ ಪರ್ಸನಲ್ಲಾಗಿ ಫೋನ್ ನಂಬರನ್ನು ಕೊಡೋದಿಲ್ಲ. ಆದರೆ ನಾನು ಅನೌನ್ಸ್ ಮಾಡಿದ್ರಿಂದ ತುಂಬ ಜನ ಗೊತ್ತಿರ್ಬೋದು, ಯಾರ್ಯಾರು ಫೋನ್ ಮಾಡ್ತಿದ್ದೀರಾ, ಯಾರ್ಯಾರಿಗೆ ನಂಬರ್ ಸಿಕ್ಕದೆ ಅವರೆಲ್ಲ ಫೋನ್ ಮಾಡೋರಿಗೆಲ್ಲ ಗೊತ್ತಿರ್ಬೋದು. ಫೋನ್ ಮಾಡ್ತೀರಾ, ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಾನು ಫೋನಲ್ಲೇ ಹೇಳ್ತೀನಿ, ಈ ಥರ ಮಾಡಿ, ಈ ಥರ ಕಟಿಂಗ್ ಬಂದಿದೆ, ಈ ಥರ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ತುಂಬ ಕಡೆಯಿಂದ ಇಲ್ಲೇ ನಮ್ಮದೇನು ಕರ್ನಾಟಕ ಅಂತಲೇ ಇಲ್ಲ ಫ್ರೆಂಡ್ಸ್, ಪೂನಾದಿಂದ ಆಗಿರ್ಬೋದು, ಬಾಂಬೆಯಿಂದ ಆಗಿರ್ಬೋದು, ತುಂಬ ಕಡೆ ನಮ್ಮ ಕನ್ನಡದವ್ರು ಏನಿದ್ದಾರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಅವರೆಲ್ಲನೇ ಫೋನ್ ಮಾಡಿ, ನಾನು ಫೋನ್ ಮಾಡಿದ ತಕ್ಷಣವೇ ಹೇಳ್ತೀನಿ, ಸಾರಿ ನನಗೆ ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲ, ನಾವು ಕರ್ನಾಟಕದವರೇ, ನಾವು ಬಂದು ಇಲ್ಲಿ ಸೆಟಲ್ ಆಗಿದ್ದೀವಿ ಅಷ್ಟೇ ಅಂದ್ಬಿಟ್ಟು ಆವಾಗ ಅವ್ರು ಮಾತಾಡ್ತಾರೆ, ಈ ಥರ ಪ್ರಾಬ್ಲಮ್ ಐತೆ, ಈ ಥರ ಐತೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನು ಅದಕ್ಕೆ ಆನ್ಸರ್ ಎಲ್ಲರಿಗೂ, ನಿಮಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರುತ್ತೆ. ಇನ್ನೊಂದಂದರೆ ನೋಡಿ, ನಾನೀಗ ಫೋನ್ ವಿಡಿಯೋ ಮಾಡ್ತಿದ್ದೆ, ಫೋನ್ ಬಂತು, ಆಫ್ ಮಾಡಿದೆ. ಏನಂದರೆ, ತುಂಬಾ ಜನ ಫೋನ್ ಮಾಡ್ತೀರಾ, ನಾನೇನು ನಿಜವಾಗ್ಲೂ ನನಗೆ ಟೈಮ್ ಇತ್ತು, ನಾನು ಫ್ರೀ ಇದ್ದೀನಿ ಅಂತ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಹತ್ರನೂ ಮಾತಾಡಿದ್ದೀನಿ. ನನ್ನ ಹತ್ರ ಯಾರ್ಯಾರು ಮಾತಾಡಿದ್ದಿರೋ, ನಂಗೆ ನೀವೆಂತ ಯಾರೋ ಗೊತ್ತಿರೋಲ್ಲ, ಖಂಡಿತವಾಗ್ಲೂ ತೆಗಿತೀನಿ, ಗೊತ್ತಿರ್ಬೋದು ನಿಮಗೆ. ನನ್ನ ಫೋನ್ನ ತೆಗೆದು ನಿಮ್ದೇನೇ ಸಮಸ್ಯೆ ಇದ್ರಿ ಹೇಳ್ಕೊಂಡ್ರು, ಈ ಥರ ಮಾಡಿ, ಈ ಥರ ಮಾಡಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಾನು ಇದಕ್ಕೆ ನಾನು ಯಾವುದೇ ಫೀಸನ್ನು ತೆಗೆದುಕೊಂತ ಇರೋದಾಗಿರ್ಬೋದು, ಏನು ಮಾಡ್ತಾ ಇಲ್ಲ, ಅದು ನಿಮಗೂ ಗೊತ್ತು. ನಾನು ಇವತ್ತು ಯಾನನ್ನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ, ವಿಷಯ ಇದಲ್ವೇ ಅಲ್ಲ, ಏನಂತ ಅಂದರೆ, ಇವತ್ತು ಮನೆಯಲ್ಲೇ ಸ್ಟಾರ್ಟ್ ಮಾಡಿದಾಗ ಈ ನೀವೇನು ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ. ಮನೇಲೇ ನಾ ಸ್ಟಾರ್ಟಿಂಗ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬಟ್ಟೆನಲ್ಲ ಜಿಗ್ಜಾಗ್ ಆ್ಯಂಡ್ ಫಾಲ್ ಆಗಿರ್ಬೋದು, ಕುಚ್ಚು ತುಂಬಾ ಬರ್ತಾಯಿತ್ತು, ಕುಚ್ಚು ಹಾಕ್ತಾಯಿದ್ದೆ ನಾನು. ಕುಚ್ಚು ಹಾಕ್ತಿದ್ದಾಗ ಕೊಡೋರು ನನಗೆ ಡೈರೆಕ್ಟಾಗಿ ಯಾರು ತಂದು ಕೊಡ್ತಾ ಇರಲಿಲ್ಲ ಫ್ರೆಂಡ್ಸ್, ಅದನ್ನು ಏನು ಜಿಗ್ಜಾಗ್ ಫಾಲ್ ಮಾಡ್ತಾಯಿದ್ರು ಅವರಿಗೆ ತಂದು ಕೊಟ್ಬಿಟ್ಟು, ನನ್ನ ಹತ್ರ ಜಿಗ್ಜಾಗ್ ಮೆಷಿನ್ ಫಾಲ್ ಮೆಷಿನ್ ಯಾವುದೂ ಇರಲಿಲ್ಲ, ಕುಚ್ಚು ಹಾಕೋದಕ್ಕೆ ಮಾತ್ರ ಬರ್ತಿತ್ತು, ಅದು ಆಗಿನ ಕಾಲದ ಕುಚ್ಚು, ಸುಮಾರು 25 ವರ್ಷಗಳ ಹಿಂದೆ ಅಂದರೆ ನೀವು ಹೇಳ್ಬೋದು. ಈಗೇನು ಥ್ರೆಡ್ ಬರ್ತಿದ್ಯೋ ಸೇಮ್ ಥ್ರೆಡ್ ಬರ್ತಿತ್ತೋ, ಅದನ್ನು ಸೂಜಿಗೆ ಏರಿಸಿ ದಾರವನ್ನು ಪೋಣಿಸಿ ಕುಚ್ಚಾಕೋದು ನಿಮಗೆ ಗೊತ್ತಿರಬೇಕು. ನಿಮ್ಮ ಹಳೆ ಸೀರೆಗಳು ನಿಮ್ಮ ಅಮ್ಮಂದಾಗಿರ್ಬೋದು, ನಿಮ್ಗಳ್ದಾಗಿರ್ಬೋದು, ಏಜ್ ಆಗಿರೋದಾದರೆ ಹಾಕ್ಸಿರ್ತೀರ ಗೊತ್ತಿರುತ್ತೆ, ಆ ಥರ ಕುಚ್ಚನ್ನು ಹಾಕ್ತಾ ಇದ್ದೆ ನಾನು. ಅದು ಏನು ಅವರು ಜಿಗ್ಜಾಗ್ ಮಾಡಿದ್ಮೇಲೆ ಜಿಗ್ಜಾಗು ಫಾಲೋ ಮಾಡಿಬಿಟ್ಟು ನನಗೆ ತಂದು ಕೊಡ್ತಾ ಇದ್ರು, ನಾನು ಕುಚ್ಚು ಹಾಕ್ತಾ ಇದ್ದೆ ಅಷ್ಟೇನೆ. ಅದು ನನಗೆ ಏನು ಆ ಥರ ಬಂದಾಗ ಕುಚ್ಚಾಕ್ದಾಗ ನಮಗೇನು ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟಪಟ್ಟು ನಾವು 1 ದಿವಸ 2 ದಿವಸ ಕುಚ್ಚು ಕಟ್ಟಿದ್ರೂ ಕೂಡ ನಮಗೆ ಸಿಗ್ತಾ ಇದ್ದು ತುಂಬಾ ಕಡಿಮೆ ಇತ್ತು. ಈಗಲೂ ಹೇಳ್ತಾರೆ ನಮಗೆ, ತುಂಬಾ ನಾನು ಚೆನ್ನಾಗೇ ಹೊಲ್ಕೊಡ್ತೀನಿ, 200 ರೂಪಾಯಿ ಕೊಡ್ತಾವ್ರೆ, 150 ರೂಪಾಯಿ ಕೊಡ್ತಾವ್ರೆ ಅಂತ. ದಯವಿಟ್ಟು ಯಾರ್ಯಾರಿಲ್ಲಿ ಹೊಲ್ಸ್ಕೊಳೋರಿದ್ದೀರಾ, ಸುಮ್ಮನೆ ನೋಡೋರಿದ್ದೀರಾ, ದಯವಿಟ್ಟು ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ, ಯಾರು ಬಾರ್ಗೈನ್ ಮಾಡೋಕ್ಕೆ ಹೋಗಬೇಡಿ. ಬಟ್ಟೆ ಹೊಲ್ಸ್ಕೊಳೋರು ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ, ಅವ್ರಿಗೇನೊಂದು ಪ್ರತಿಫಲ ಅಂತ ಇದೆಯೋ ನೀವು ಅಕ್ಕಪಕ್ಕ ವಿಚಾರಿಸಿ, ಅವ್ರಿಗಿಂತ ಒಂದು 20, 30 ಅಥವಾ 50 ರೂಪಾಯಿ ಒಳಗೆ ಮಾರ್ಜಿನ್ ಇಟ್ಕೊಂಡು ದಯವಿಟ್ಟು ಕೊಡಿ, ತೀರಾ ಕಡಿಮೆ ಯಾರೂ ಕೊಡೋಕೆ ಹೋಗಬೇಡಿ. ಅದೊಂದೇ ನಾನು ನಿಮ್ಮಲ್ಲಿ ರಿಕ್ವೆಸ್ಟು. ತುಂಬಾ ಕಷ್ಟಪಟ್ಟಿರ್ತಾರೆ, ಅವರೇನೋ ಒಂದು ಇಟ್ಕೊಂಡಿರ್ತಾರೆ, ನಮ್ಮ ಫ್ಯಾಮಿಲಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ನಮ್ಮ ಗಂಡಂದಿರಿಗೆ ಹೆಲ್ಪ್ ಮಾಡಬೇಕು, ನಮ್ಮ ಮಕ್ಕಳ ಎಜುಕೇಷನ್ಗೆ ಒಂಚೂರು ಏನಾದರೂ ಹೆಲ್ಪ್ ಮಾಡಬೇಕು, ಇದೇ ಮೈಂಡನ್ನು ಮನೇಲಿರೋಂತಹ ಹೆಂಗಸರುಗಳು ಹೊಂದಿರ್ತಾರೆ ಫ್ರೆಂಡ್ಸ್. ಯಾವುದು ಅವರಲ್ಲಿ ಯಾವುದೇ ಕೆಟ್ಟ ಮನೋಭಾವನೆ ಅನ್ನೋದಿರಲ್ಲ, ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅನ್ನೋದ್ರಿಂದ ಬಂದಿರೋದ್ರಿಂದ ದಯವಿಟ್ಟು ಅವ್ರಿಗೆ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನಂದರೆ, ದಯವಿಟ್ಟು ಅವರು ಯಾರ್ಯಾರು ಬಟ್ಟೆ ಹೊಲಿದಲ್ಲೇ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಅಂತ ನೋಡೋರು ಕೆಲವರು ಇರ್ತಾರೆ,
ಆಗ ನೋಡ್ತಿದ್ರೆ ದಯವಿಟ್ಟು ಅವ್ರಿಗೆ ಏನೋ ಒಂದು ಕರೆಕ್ಟ್ ಅಮೌಂಟ್ ಇದೆಯೋ ಅದನ್ನು ಕೊಟ್ಟು ಬಾರ್ಗೇನ್ ಮಾಡ್ದಲ್ಲೇ ಇಸ್ಕೊಂಡೋಗಿ ಬಟ್ಟೆನ ಯಾರು ಹೊಲ್ದಿರ್ತಾರೋ ಅವ್ರಿಗೆ. ಮತ್ತೆ ದಯವಿಟ್ಟು ಒಂದು ಚಾನ್ಸನ್ನು ಕೊಡಿ ಯಾರ್ಯಾರು ಇದು ಮಾಡ್ತಿರೋ ಅವ್ರಿಗೆಲ್ಲ, ಏನಕ್ಕಂದ್ರೆ ಅವ್ರು ಕರೆಕ್ಟ್ ಮಾಡ್ಕೊಂತಾರೆ ನೆಕ್ಸ್ಟ್ ಟೈಮು. ಅದರಿಂದ ಮನೇಲೇ ಹೊಲಿಯೋರಿಗೆ ಒಂದು ಪ್ರಾಬ್ಲಮ್ ಏನಂದರೆ ಅವರು ಹುಡ್ಕೊಂಬಂದು ಮನೆಗೆ ಕೊಡಬೇಕು. ನಾವು ಅಂಗಡಿ ಆದರೆ ಡೈರೆಕ್ಟಾಗಿ ಓದ್ತಿರ್ತಾರೆ ನೋಡ್ತಿರ್ತಾರೆ ಅವಾಗ ತಂದು ಕೊಟ್ಬಿಡ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಮನೇಲಿ ಹೊಲಿಯೋರಿಗೆ ಗೊತ್ತಿರಬೇಕಾಗ್ತದೆ ಇಂಥವ್ರು ಹೊಲಿತಾವ್ರೆ ಅಂತ. ಅದನ್ನ ಏನು ಮಾಡಬೇಕು ನೀವು ಅಂದರೆ, ನೀವು ಚಿಕ್ಕದಾಗೊಂದು ಬೋರ್ಡನ್ನು ಸುಮ್ಮನೆ ನೀವೇ ಹ್ಯಾಂಡಲ್ ಬರೆದ್ಬಿಟ್ಟು ಒಂದು ರೊಟ್ಟಲ್ಲಿ ಮನೆ ಮುಂದೆ ಗೇಟ್ಗೋ ಏನಕ್ಕನ ಹಾಕಿ ಒಂದು ಮಳೆ ಹೊಡೆದು ಇಲ್ಲಿ ಜಿಗ್ಜಾಗ್ ಫಾಲ್ ಮಾಡಲಾಗುತ್ತದೆ ಅಂತಲೇ ಮಾತ್ರನೇ ಹಾಕೊಳ್ಳಿ. ಯಾಕಂದರೆ ಅದು ಕೊಡಕ್ಕೆ ಬಂದರೆ ಬ್ಲೌಸ್ ಹೊಲಿತಾರೆ ಅಂತಲೂ ಗೊತ್ತಾಗ್ಬೋದು. ನಾನು ಈ ಥರದ್ದು ಯಾವುದೂ ಮಾಡಲಿಲ್ಲ ಫ್ರೆಂಡ್ಸ್. ಹೇಳಬೇಕು ಅಂದರೆ ನನಗೆ ಸ್ಟಾರ್ಟಿಂಗ್ ದಿನಗಳಲ್ಲಿ ತುಂಬಾ ಕಡಿಮೆ ಬಟ್ಟೆ ಬರ್ತಿತ್ತು. ವಾರಕ್ಕೆ ಒಂದು ಸೀರೆ ಫಾಲ್ ಹಾಕ ಕುಚ್ಚಾಗ್ತಿದ್ದೆ, ಆದರೆ ಫಾಲ್ ಹಾಕೋಕ್ಕೆಲ್ಲ ವಾರಕ್ಕೊಂದು ಸೀರೆನೋ ಈ ಥರ ಕೊಡ್ತಾಯಿದ್ರು. ಆಮೇಲೆ ಒಂದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಫ್ರೆಂಡ್ಸ್, ಯಾವುದನ್ನು ಡೈರೆಕ್ಟಾಗಿ ನಮಗೆ ಬೇಗ ಬೇಗ ಬೆಳಿಬೇಕು ಅಂದರೆ ಆಗಲ್ಲ. ಅಂಗಡಿ ಇಟ್ಟು ಗಂಡಸ್ರುಗಳಾದ್ರೆ ಅವ್ರು ಮ್ಯಾನೇಜ್ ಮಾಡಿಬಿಡ್ತಾರೆ. ಅದೇ ನಮ್ಮ ಲೇಡೀಸ್ಗೆ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ದೊಡ್ಡವರು ಇರ್ತಾರೆ, ಕೆಲವು ಸಲ ಆಚೆ ಕಳ್ಸೋಕ್ಕೆ ನಮ್ಮನ್ನು ಇಷ್ಟಪಡಲ್ಲ ಅವ್ರುಗಳು, ಅದೆಲ್ಲ ಕೆಲವೆಲ್ಲ ತೊಂದರೆಗಳು ಇರೋದ್ರಿಂದ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ನಾವು ಹೋಗಬೇಕಾಗುತ್ತೆ. ಅದರಿಂದ ದಯವಿಟ್ಟು ನೀವು ಆದಷ್ಟು ಈ ಗಾರ್ಮೆಂಟ್ಸಲ್ಲಿರೋರು ಅಲ್ಲಿ ಹೊಲ್ದಾಗ ಅವ್ರಿಗೆ ಟಚ್ ಇರುತ್ತೆ, ಅವ್ರು ಅಂಥವ್ರಿಗಾದರೆ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು ಈಗ ಸ್ಟಿಚ್ ಮಾಡ್ತಿದ್ರು ಅಂದರೆ ದಯವಿಟ್ಟು ತಂದು ಕೊಡ್ತಾರಿಲ್ಲ ಅಂತಲ್ಲ. ಮಿಕ್ಕಿದವರು ಏನು ಮನೇಲೇ ಇರ್ತಾರೆ ಅವ್ರು ಕಲಿತಿದ್ದೀನಿ ತುಂಬ ಖುಷಿಯಾಗುತ್ತೆ ಕಲಿತಾ ಇದ್ದೀನಿ ಮಿಷಿನ್ ತೆಗೆದುಕೊತಾ ಇದ್ದೀನಿ, ದಯವಿಟ್ಟು ಬೇರೆಯವ್ರು ಯಾರಾದರೂ ನೋಡ್ತಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಅಂತವ್ರು ಗೊತ್ತಿದ್ರೆ ಹೆಲ್ಪ್ ಮಾಡಿ ಅಂತಲೇ ಹೇಳ್ತೀನಿ. ದಯವಿಟ್ಟು ಅವ್ರಿಗೆ ತಂದುಕೊಡಿ, ಹೆಲ್ಪ್ ಆಗಲಿ. ಅಂಗಡಿಗಳಿಗೆ ಎಲ್ಲರೂ ತೊಗೊಂಡೋಗಿ ಕೊಡ್ತಾರೆ, ಮನೇಲಿರೋಂಥ ಲೇಡೀಸ್ಗಳಿಗೆ ಒಂದು ಚೂರು ಹೆಲ್ಪನ್ನು ಮಾಡಿ. ಮತ್ತು ನೀವುಗಳು ಅಷ್ಟೇನೇ ಚೂರು ಒಂಚೂರು ಕಾಂಪ್ರಮೈಸ್ ಆಗಿ ಕಡಿಮೆ ಒಂಚೂರು ಕಡಿಮೆ ಕೊಟ್ಟರು ಇಸ್ಕೊಳ್ಳಿ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಅವರೇ ತಂದು ಕೊಡ್ತಾರೆ. ಈಗ ಫಸ್ಟು ಚೆನ್ನಾಗಿ ಹೊಲ್ದಿದ್ದೀನಿ ಇಸ್ಕ ಕೊಟ್ಟಿದ್ದಾರೆ ಇಸ್ಕೊಂಡೋದ್ರು, ಆದರೆ ಮತ್ತೆ ತಂದು ಕೊಡ್ತಿಲ್ಲ ಅಂತ ಒಬ್ಬರು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು. ಖಂಡಿತವಾಗ್ಲೂ ಧೈರ್ಯ ಕೆಡಬೇಡಿ, ಖಂಡಿತವಾಗ್ಲೂ ತಂದು ಕೊಡ್ತಾರೆ. ಇವೆಲ್ಲವನ್ನು ಫೇಸ್ ಮಾಡಿ ಇವತ್ತು ನಾನು ನನ್ನ ತುಂಬಾ ಬಟ್ಟೆ ಐತೆ, ಫೋನ್ ಮಾಡ್ತಾರೆ ತಂದು ಕೊಡ್ಲಾ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ. ನಿಜವಾಗ್ಲೂ ಈ ಮಟ್ಟಕ್ಕೆ ಒಂದು ಟೈಮ್ ತಗೊಳತ್ತೆ, ಒಂದು ಟೈಮ್ ತೆಗೆದುಕೊಳ್ಳುತ್ತೆ. ಕಾಯಿರೆ ಅಷ್ಟೇ, ನಾನು ಪೇಷನ್ಸ್ ಮುಖ್ಯ. ಮತ್ತು ಸೊಂಟನೋ ಬಗ್ಗೆ ಮಾತಾಡ್ತಿರ್ತೀರಾ, ದೇವರ ದಯದಿಂದ ನನಗೆ ಯಾವುದೇ ಆ ಥರದ ಯಾವುದೇ ಸೊಂಟ ನೋವು ಅನ್ನೋದು ನಿಜವಾಗ್ಲೂ ಇಲ್ಲ. ಯಾಕಂದರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಮತ್ತು ಹೇಳ್ತಾರೆ ಬಾಣಂತಿಯರಲ್ಲಿ ನಾನು ಯಾರ್ಯಾರು ಈಗ ಪುಟ್ಟ ಮಕ್ಕಳಿದ್ದರೆ ಈಗ ಪ್ರೆಗ್ನೆಂಟ್ ವುಮೆನ್ಗಳಿದ್ರೆ ನೋಡ್ತಾ ಇದ್ರೆ ನಾವು ಮಾಡಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ನೀವು ಒಂದು ಸ್ವಲ್ಪ ದಿನ ಸುಮ್ಮನೆ ನೋಡೋಂಗಿರ್ ನೋಡಿ, ಇಲ್ಲ ಅಂದರೆ ಕೂತ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಟೈಮ್. ಆದಷ್ಟು ಏನು ರೆಸ್ಟ್ ಮಾಡ್ತೀರಾ ಈ ಟೈಮಲ್ಲಿ, ಅದು ತುಂಬಾ ಮುಖ್ಯ ಆಗುತ್ತೆ. ನಮ್ಮನೇಲೆಲ್ಲ ತುಂಬಾ ಅದಕ್ಕೆ ನಮ್ಮ ಪೇರೆಂಟ್ಸ್ಗಳಾಗಿರ್ಬೋದು ತುಂಬ ಆವಾಗ ಸ್ವಲ್ಪ ನಮ್ಮ ಬಗ್ಗೆ ಕೇರ್ ತುಂಬಾ ತೆಗೆದುಕೊಂಡಿದ್ರಿಂದ ತಣ್ಣೀರ್ ಮುಟ್ಟೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಕೂತ್ಕೊತಾ ಇರಲಿಲ್ಲ ಜಾಸ್ತಿ ಟೈಮ್, ಆ ಥರದ್ದೆಲ್ಲ ಇದ್ದಿದ್ದರಿಂದ ನಮ್ಗೆ ಯಾವುದೇ ನಿಜವಾಗ್ಲೂ ಸೊಂಟ ನೋವು ಆ ಥರದ್ದು ಯಾವುದು ಒಂದೇ ಸಮ ಬೆಳಗಿನ ಸಾಯಂಕಾಲದವರೆಗೂ ಕೂತ್ಕೊಂಡ್ರು ನನಗೆ ಸೊಂಟ ನೋವು ಅನ್ನೋದು ಬರಲ್ಲ. ನೀವು ನಂಬ್ತಿರೋ ಇಲ್ವ, ನಮ್ಮ ಅಜ್ಜಿ ಒಬ್ಬರಿದ್ದರು ನನಗೆ 3 ತಿಂಗಳ ತನಕ ಒಂದು ಚೂರು ಖಾರನೇ ಕೊಟ್ಟಿರಲಿಲ್ಲ, ಬರೀ ಉಪ್ಪು ಬೇಕಾದರೆ ತುಪ್ಪ ಅನ್ನ ತಿನ್ನೋ ಅನ್ನೋರು. ಆ ಥರ ತುಂಬ ಕೇರ್ಫುಲ್ಲಾಗಿ ನನಗೆ ಊಟದ ಬಗ್ಗೆ ಆಗಿರ್ಬೋದು ಬಿಸಿನೀರು ಕುಡಿಯೋದು ಎಲ್ಲದು ದೊಡ್ಡವರು ನಿಜವಾಗ್ಲೂ ಯಾಕೆ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಮನಸ್ಸನ್ನೇ ಯಾವುದೇ ಕಾರಣಕ್ಕೂ ನಿಮ್ಮ ಪೇರೆಂಟ್ಸ್ಗಳು ಇರ್ತಾರೆ ಅವ್ರು ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ ಅವರು ನಿಜವಾಗ್ಲೂ ಅವ್ರ ಮಾತನ್ನು ಪಾಲಿಸಿ. ಈಗೆಲ್ಲ ಯಾರೂ ಅದನ್ನು ಕೇರ್ ತೆಗೆದ್ಕೊತ ಇಲ್ಲ. 22 ವರ್ಷ ಹಿಂದೆಯಿಂದಾಗ ತುಂಬಾ ಏನು ಹಳೆ ಕಾಲದ ಬಾಣಿತನ ಅಂತಾರ ಆ ಥರ ಮಾಡಿದ್ರಿಂದ ಇವತ್ತು ಅದರ ಫಲ ಏನಾಯಿತೋ ಅದು ನಾವು ಹೇಳೋರು ನಮ್ಮಮ್ಮ ಎಲ್ಲ ನಮ್ಮ ಅಜ್ಜಿ ಎಲ್ಲ ಜಾಸ್ತಿ ಈ ಥರ ಎಲ್ಲ ಊಟ ಮಾಡೋದ್ರ ಬಗ್ಗೆ ಆಗಿರ್ಬೋದು ಎಲ್ಲ ಕೇರ್ ತೆಗೆದುಕೊಂಡಿದ್ರಿಂದ ಇವತ್ತು ನನಗೆ ಸೊಂಟ ನೋವು ಅನ್ನೋದು ಬರ್ತಾ ಇಲ್ಲ. ದಯವಿಟ್ಟು ಆದಷ್ಟು ಕೂತ್ಕೊಳ್ಬೇಡಿ. ನಿಮ್ಮಮ್ಮ ನಿಮ್ಮ ಮನೇಲಿ ವಯಸ್ಸಾದಿರೋರು ಯಾರು ಇರ್ತಾರೋ ಅವ್ರು ಏನೇ ಹೇಳಿದ್ರೆ ಅದನ್ನು ಕೇಳಿ ಅಷ್ಟೇ ಫ್ರೆಂಡ್ಸ್. ಈಗಿನ ಜನ್ರೇಷನ್ಗೆ ಹೇಳೋದು ಮುಂದೆ ಅದಕ್ಕೆ ನೀವು ಸೊಂಟ ನೋವು ಅಂತ ಯಾವುದೇ ಕಾರಣಕ್ಕೂ ಅನ್ನಲ್ಲ. ಅದೊಂದು ಹಂಗೂ ಸೊಂಟ ನೋವು ಬರ್ತಾ ಐತೆ ಅಂದರೆ ಏನು ಮಾಡಿ, ಒಂದು ಅರ್ಧ ಬ್ಲೌಸು ಸ್ಟಿಚಿಂಗ್ ಮಾಡಿ, ಏನಾದರೂ ಬೇರೆ ಕೆಲಸ ಮನೇಲೇ ನಾವು ಮಾಡ್ತಾ ಇದ್ದೀವಿ ಅಂದಾಗ ಏನಾದರೂ ಬೇರೆ ಇನ್ನೊಂದು ಕೆಲಸ ಮಾಡ್ಕೊಂಬನ್ನಿ. ಒಂದು ಚಿಕ್ಕ ಚಿಕ್ಕದು ಓಡಾಡ್ಕೊಂಬಂದಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ, ಕೂತೇ ಇರ್ತೀರಲ್ವಾ.
ಒಂದು ಏನಾದರೂ ಕಸ ಗುಡಿಸೋದಾಗಿರ್ಬೋದು ಅಥವಾ ಮಕ್ಕಳು ಬಂದು ಅಂತ ಇದ್ದಾಗ ಅವ್ರಿಗೇನೋ ಒಂಚೂರು ಕೊಡೋ ತಿಂಡಿ ಕೊಡೋದಾಗಿರ್ಬೋದು, ಅವ್ರ ಯೂನಿಫಾರ್ಮ್ ತೆಗಿಯೋದಾಗಿರ್ಬೋದು, ಅವ್ರಿಗೇನೋ ಒಂಚೂರು ಕೈಕಾಲು ಮುಖ ತೊಳಿಸೋದು, ಈ ಥರ ಚಿಕ್ಕ ಚಿಕ್ಕದು ನಿಮ್ಮ ಮನೇಲಿ ಯಾರಾದರೂ ಕೇಳಿದ್ರೆ ಏನೋ ತೆಕ್ಕೊಡೋದು, ಒಂದು ಅರ್ಧ ಗಂಟೆ ಸ್ಟಿಚ್ ಮಾಡಿ ಒಂದು 10 ನಿಮಿಷ ಫ್ರೀ ಮಾಡಿ, ಒಂದು ಅರ್ಧ ಗಂಟೆ ಸ್ಟಿಚ್ ಮಾಡ್ಬೋದು. ಆ ನಿಮಗೆ ಸಿಗೋ ಅಂತಹ ಟೈಮಲ್ಲಿ ನಾನು ಹೇಳ್ತಾ ಇರೋದು, ಫುಲ್ಲು ಟೈಲರಿಂಗ್ ಮಾಡೋದಕ್ಕೆ ಯಾರಿಗೂ ಟೈಮ್ ಸಿಗೋದಿಲ್ಲ, ಮನೆಯಿಂದ ಮೇಲೆ ಮನೆ ಕೆಲಸ ಇದ್ದೇ ಇರುತ್ತೆ. ಆದಷ್ಟು ನೋಡ್ಕೊಂಡು ಏನು ಮಾಡ್ತೀರೋ, ಮತ್ತೆ ಇವತ್ತು ಇಷ್ಟು ಸ್ಟಿಚಿಂಗ್ ಮಾಡಲೇಬೇಕು ಅಂತ ಚೆನ್ನಾಗಿ ಬರ್ತಿದ್ರೆ ಬಟ್ಟೆಗಳು ಮಿನಿಮಮ್ಮು ದಿನಕ್ಕೊಂದೆರಡರಿಂದ 3 ಸ್ಟಿಚ್ ಮಾಡ್ಬೋದು ಅಂತ ಬಂದರೆ, ಇವತ್ತು ಬೆಳಗ್ಗೆನೆ ಎದ್ದ ತಕ್ಷಣ ಅನ್ಕೊಳ್ಳಿ ನಾನು ಬೇಗ ಬೇಗ ಕೆಲಸ ಮುಗಿಸ್ತೀನಿ, ಮನೇಲಿರೋಂಥವ್ರಿಗೆ ಗೊತ್ತಿರುತ್ತೆ ಕೆಲಸ ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು ಇಷ್ಟು ಬೇಗ ಇಷ್ಟು ಕೆಲಸವನ್ನು ಮುಗಿಸ್ಬಿಟ್ಟು ನಾನು ಇಷ್ಟು ಬ್ಲೌಸನ್ನು ಹೊಲ್ದು ಮುಗಿಸ್ತೀನಿ ಇಂಥ ಮನಸ್ಸಲ್ಲಿ ಅನ್ಕೊಳ್ಳಿ, ಖಂಡಿತ ಅದು ಮಾಡಿರ್ತೀರ, ಖಂಡಿತ ಮಾಡಿರ್ತೀರ. ಮನೆಯಲ್ಲಿ ಇರೋರಿಗೋಸ್ಕರ, ನನ್ನ ಟೈಲರ್ಗೋಸ್ಕರ ಈ ಕಿವಿ ಮಾತಾಗಿತ್ತು. ದಯವಿಟ್ಟು ಒಂದು ಸಲ ಕೇಳಿಸ್ಕೊಳ್ಳಿ, ನಾನೇನು ಹೇಳ್ತಾ ನನ್ನ ಅನುಭವಗಳನ್ನು ನಿಮ್ಮ ಹತ್ರ ಹೇಳೋದ್ರಿಂದ ದಯವಿಟ್ಟು ಕೇಳಿಸ್ಕೊಳ್ಳಿ, ಅಷ್ಟೇ ನಾನು ಕೇಳ್ಕೊಳೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.